ನಾವು ಅಕ್ಟೋಬರ್ ತಿಂಗಳಲ್ಲೇ ಮೂರು ಮೆಮೊರಾಂಡಮ್ಗಳು ಕೊಟ್ಟಿದ್ದೀವಿ. ಅದಾದಮೇಲೆ ಸೆಂಟ್ರಲ್ ಟೀಮ್ ಬಂದಿರೋದು. ಸೆಂಟ್ರಲ್ ಟೀಮ್ ಬಂದು ಇನ್ಸ್ಪೆಕ್ಟ್ ಮಾಡಿ ವರದಿ ಕೊಟ್ಟಿದ್ದಾರೆ. ನಾನು ಡಿಸೆಂಬರ್ ತಿಂಗಳಲ್ಲಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೀನಿ. 20ನೇ ತಾರೀಕು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದೀನಿ. ಅವರಿಗೆ ಗಮನಕ್ಕೆ ತಂದಿದ್ದೀನಿ, ಈ ಥರ ವರದಿ ಬಂದಿದೆ, ಮೀಟಿಂಗ್ ಮಾಡಿ ನಮಗೆ ಪರಿಹಾರ ಕೊಡಿ ಅಂತ ಹೇಳಿದ್ದೀನಿ. ಡಿಸೆಂಬರ್ ತಿಂಗಳಾಗಿ ಎಷ್ಟು ದಿನ ಆಯಿತು? 4 ತಿಂಗಳಾಯ್ತು. ಮತ್ತೆ ಕೊಟ್ಟಿಲ್ಲ ಅಂತಂದ್ರೆ ಹೇಗೆ ವಿಳಂಬ ಮಾಡಿದ್ರು ಅಂತ? 6 ತಿಂಗಳಿಂದ ಪರಿಹಾರ ಕೊಟ್ಟಿಲ್ಲ ಅಂತಂದ್ರೆ ಇವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್? ಸುಳ್ಳು ಹೇಳಬೇಕಾದ್ರೂ ಒಬ್ಬ ಈ ದೇಶದ ಹೋಮ್ ಮಿನಿಸ್ಟ್ರು ಸುಳ್ಳು ಹೇಳ್ತಾರೆ ಹಿಂಗೆ ಅಂತಂದ್ರೆ ಬ್ಲಾಟೆಂಟ್ ಲೈ, ಸತ್ಯ ತಲೆ ಮೇಲೆ ಹೊಡೋದಾಗಿ ಸುಳ್ಳು ಹೇಳೋದು. ಸಿ, ನಾವು ಯಾಕೆ ಸುಳ್ಳು ಹೇಳಕ್ಕೆ ಹೋಗೋಣ? ಇಸ್ ಇಟ್ ನಾಟ್ ಎ ಫ್ಯಾಕ್ಟ್? ಡಿಸೆಂಬರ್ 20ನೇ ತಾರೀಕು ಇವ್ರನ್ನ ನಾನು ಕೃಷ್ಣ ಬೈರೇಗೌಡ ಇಬ್ಬರು ಭೇಟಿ ಮಾಡಿ ಇವ್ರನ್ನ ಮನವಿ ಮಾಡೋದು. ಇಸ್ ಇಟ್ ನಾಟ್ ಎ ಫ್ಯಾಕ್ಟ್? ಅವ್ರು ನಮ್ಗೆ ಹೇಳಿದ್ದು ಡಿಸೆಂಬರ್ 23ಕ್ಕೆ ಮೀಟಿಂಗ್ ಕರೆದಿದ್ದೀನಿ, 23ನೇ ತಾರೀಕು ತೀರ್ಮಾನ ಮಾಡ್ತೀನಿ ಅಂತ ನಮ್ಗೆ ಉತ್ತರ ಕೊಟ್ಟಿದ್ದಾರೆ. ಐ ಆಮ್ ರೆಡಿ ಟು ಪ್ರೂವ್ ಇಟ್. ಕೋರ್ಟ್ಗೆ ಹಾಕಿದೀವಲ್ಲಯ್ಯ, ಅಲ್ಲೇ ಕೋರ್ಟ್ಗೆ ಕೊಟ್ಟಿದೀವಿ ಅಲ್ಲೆಲ್ಲೂ. ಯಾವ್ಯಾವ ಕಾಲದಲ್ಲಿ ಮೆಮೊರಾಂಡಮ್ ಕೊಟ್ಟು, ಯಾವ ಕಾಲದಲ್ಲಿ ಅವರು ಬಂದಿದ್ರು, ಎಷ್ಟು ದಿನದಿಂದ ಆಯಿತು, ಬರಗಾಲ ಎಷ್ಟು ತಾಲೂಕುಗಳು ಡಿಕ್ಲೇರ್ ಮಾಡಿದ್ದೀವಿ, ಎಲ್ಲನೂ ಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀವಿ ನಾವು. ಇಲ್ಲ ಸುಪ್ರೀಂ ಕೋರ್ಟ್ಗೆ ಇವೆಲ್ಲ ಇಲ್ಲಿಯವ್ರು ಹೇಳಿ ಹೋಗೋಕ್ಕಾಗತ್ತಾ? ಹೇಳಿ ನೀವೇ. ಅಮಿತ್ ಶಾ ಅವರು ಸುಳ್ಳು ಇಷ್ಟೊಂದು ಹೇಳಬಾರ್ದು. ಸಿ, NDRF ದುಡ್ಡು ಇದೆಯಲ್ಲ, ಅದು ಕೇಂದ್ರ ಸರ್ಕಾರಕ್ಕೆ 15 ಫೈನಾನ್ಸ್ ಕಮಿಷನ್ ಶಿಫಾರಸು ಮಾಡಿರೋ ದುಡ್ಡು ಅದು. NDRF ಅಂತಂದ್ರೆ ಏನು ಗೊತ್ತಾ ನಿಮಗೆ? ಏನು ಹೇಳಿ? ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್. ಪ್ರತಿ 5 ವರ್ಷಕ್ಕೆ ಎಷ್ಟು NDRF ದುಡ್ಡು ಇರಬೇಕು ಅಂತ ಹೇಳ್ತಾರೆ. ಮತ್ತು ಯಾವ ಪ್ರವಾಹ ಬಂದಾಗ, ಬರಗಾಲ ಬಂದಾಗ ಅಥವಾ ಇನ್ಯಾವುದೇ ಅನಾಹುತಗಳಾದಾಗ ಕೊಡಬೇಕು ಆದ್ದರಿಂದ ದುಡ್ಡು ಅಂತ 15 ಫೈನಾನ್ಸ್ ಕಮಿಷನ್ ಹಣಕಾಸಿನ ಇದು ಆಯೋಗ ಶಿಫಾರಸು ಮಾಡ್ತದೆ. ಮತ್ತು ಅದು ಅವ್ರ ದುಡ್ಡೇನಲ್ಲ, ನಮ್ಮ ದುಡ್ಡೇ ಅದು. ಅವರು ವರದಿ ಕೊಟ್ಟಿದ್ದಾರೆ 20 ಅಕ್ಟೋಬರ್. ಅದು ಸುಳ್ಳಾದರೆ ನಾ ರಾಜೀನಾಮೆ ಕೊಟ್ಬಿಡ್ತೀನಿ. ಅವ್ರು ಕೊಡ್ತಾರ? ಅಮಿತ್ ಶಾ ಕೊಡ್ತಾರೇನ್ರಿ? ಕೇಳಿ ಅವ್ರಿಗೆ.